ಇಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕುಂದಗೋಳ ಕಾಂಗ್ರೆಸ್ನಲ್ಲಿ ಬಂಡಾಯದ ಕಿಚ್ಚು ಆರೋ ರೀತಿ ಕಾಣ್ತಾ ಇಲ್ಲ. ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಬಂಡಾಯ ನಾಯಕರು. ಸಮಯ ಕೇಳಿದ್ದ ರೆಬಲ್ ನಾಯಕ ಶಿವಾನಂದ ಬೆಂತೂರ, ಯಾಕಂದ್ರೆ ನಿನ್ನೆ ಸಂಜೆ ಬಂಡಾಯ ನಾಯಕರ ಜೊತೆ ಸಚಿವ ಜಮೀರ್ ಅಹಮದ್ ಸಭೆಯನ್ನ ನಡೆಸ್ತಾರೆ. ಜಮೀರ್ ಜೊತೆಗಿನ ಸಭೆ ಬಳಿಕ ಶಿವಾನಂದ ಬೆಂತೂರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಣದಲ್ಲಿನೇ ಇರಬೇಕು ಅನ್ನೋದು ನನ್ನ ಅಚ್ಚುಲ ನಿರ್ಧಾರ. ನನ್ನ ಆಪ್ತರ ಜೊತೆ ಸಭೆ ನಡೆಸಿ ಮುಂದಿನ ನಿರ್ಧಾರ ಏನು ಅನ್ನೋದನ್ನ ಕೈಗೊಳ್ತೀನಿ. ಅವ್ರು ಬೇಡ ಅಂತ ಅಂದ್ರೆ ನಾಮಪತ್ರ ವಾಪಸ್ ಪಡಿತೀನಿ ಅನ್ನುವಂತ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ಬೆಂತೂರ ಅವರು. ಇವತ್ತು ಕುಂದಗೋಳಕ್ಕೆ ಸಚಿವ ಡಿ ಕೆ ಶಿವಕುಮಾರ್ ಅವರು ಸ್ವತಃ ಭೇಟಿ ಕೊಡ್ತಾ ಇದ್ದಾರೆ. ಡಿ ಕೆ ಶಿ ಭೇಟಿಗೂ ಮೊದಲೇ ಬಂಡಾಯ ಶಮನಕ್ಕೆ ಸಚಿವ ಜಮೀರ್ ಯತ್ನವನ್ನ ನಡೆಸಿದ್ರು. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರ್ಗುಪ್ಪ. ಯಲ್ಲಪ್ಪ, ಏನ್ ಅನ್ಸುತ್ತೆ, ಶಿವಾನಂದ ಬೆಂತೂರ ಅವರು ಹಿಂದೆ ಸರಿತಾರ ಹೇಗೆ? ಅಂಕಿತ, ಏನು ಕುಂದಗೋಳ ಮಿನಿ ಕದನ ಏನ್ ನಡೀತಾ ಇದೆ, ಈ ಮಿನಿ ಕದನದಲ್ಲಿ ಕಾಂಗ್ರೆಸ್ ಬಂಡಾಯ ಕಿಚ್ಚು ಆರ್ತಾ ಇಲ್ಲ. ಯಾಕೆಂತಂದ್ರೆ ಒಟ್ಟು 19 ಜನ ಟಿಕೆಟ್ ಆಕಾಂಕ್ಷಿಗಳಿದ್ರು, ಅದರಲ್ಲಿ ಅನುಕಂಪದ ಆಧಾರದ ಮೇಲೆ ಕುಸುಮಾ ಶಿವಳ್ಳಿ ಅವರಿಗೆ ಹೈಕಮಾಂಡ್ ಟಿಕೆಟ್ ಪ್ಯಾನೆಲ್ ಮಾಡ್ತು. ಆದ್ರೆ ಈ ಹಿನ್ನೆಲೆಯಲ್ಲಿ ನಮ್ಗೆ ಟಿಕೆಟ್ ಬೇಕು ಅಂತೇಳಿ ಏನು ಪಟ್ಟ ಹಿಡಿದಿದ್ರು ಶಿವಾನಂದ ಬೆಂತೂರ್ ಅಂಡ್ ಟಿಮ್. ಅಂದ್ರೆ 8 ಜನ ಏನಿದ್ರು ಅವರು ಏನು ಸ್ವತಂತ್ರ ಅಭ್ಯರ್ಥಿಗಳಾಗಿ, ಅಂದ್ರೆ ಪಕ್ಷೇತರ ಅಭ್ಯರ್ಥಿಗಳಾಗಿ ಮತ್ತು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದ್ರು. ಆದ್ರೆ ಅವರನ್ನ ವಾಪಸ್ ನೀವು ವಾಪಸ್ ತಕ್ಕೊಳ್ಳಿ, ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡಿ ಅಂತೇಳಿ ಎಷ್ಟೇ ಮನವಿ ಮಾಡಿದ್ರು ಸಹಿತ ಅವರು ಯಾರು ಸಹಿತ ಬಗ್ತಾ ಇಲ್ಲ. ಹೀಗಾಗಿ ನಿನ್ನೆ ಏನು ಒಂದು ಖಾಸಗಿ ಹೋಟೆಲ್ನಲ್ಲಿ ಸಚಿವ ಜಮೀರ್ ಅಹಮದ್ ಅವರ ಜೊತೆ ಈ ಶಿವಾನಂದ ಬೆಂತೂರ್ ಅಂಡ್ ಟಿಮ್ ಏನಿದೆ ಇವ್ರ ಜೊತೆ ಒಂದು ಸಭೆಯನ್ನ ಕರೀತಾರೆ. ಸಭೆಯಲ್ಲಿ ಮಧ್ಯರಾತ್ರಿವರೆಗೂ ಸಹಿತ ಈ ಸಭೆಯಲ್ಲಿ ಅವ್ರ ಜೊತೆ ಮಾತುಕತೆ ನಡೆಸ್ತಾರೆ. ಆದ್ರೆ ಈ ಮಾತುಕತೆ ಯಾವುದೇ ರೀತಿಯಾಗಿ ಸಕ್ಸಸ್ ಆಗಿಲ್ಲ. ಯಾಕಂತಂದ್ರೆ ಒಂದ್ ಕಡೆ ಕಾಂಗ್ರೆಸ್ ಏನು ಕಸರತ್ ಮಾಡ್ತಾ ಇದೆ, ಆ ಕಸರತ್ ನಿನ್ನೆ ಸಹಿತ ವಿಫಲ ಆಗಿದೆ. ಯಾಕಂದ್ರೆ ಇವತ್ತು ಕುಂದಗೋಳಕ್ಕೆ ಏನು ಟ್ರಬಲ್ ಶೂಟರ್ ಆದಂತಹ ಡಿ ಕೆ ಶಿವಕುಮಾರ್ ಬರ್ತಿದ್ದಾರೆ. ಆ ಡಿ ಕೆ ಶಿವಕುಮಾರ್ ಬರುವ ಮೊದಲೇ ಅಲ್ಲಿರುವಂತಹ ಬಂಡಾಯವನ್ನ ಶಮನ ಮಾಡಿದ್ರು. ಆದ್ರೆ ಯಾವುದೇ ರೀತಿಯಾಗಿ ಅವರು ಅಂದ್ರೆ ಏನು ಪಕ್ಷೇತರ ಅಭ್ಯರ್ಥಿಯಾಗಿ ಅಂದ್ರೆ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದರೆ ನಾವು ಈ ಒಂದು ಸ್ಪರ್ಧೆಗೆ ಮಾಡುದು ನಮ್ಮ ಅಚಲ ನಿರ್ಧಾರವನ್ನು ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಏನು ಕುಂದಗೋಳವೇನು ಮಿನಿ ಕದನದಲ್ಲಿ ಅಂದ್ರೆ ಕಾಂಗ್ರೆಸ್ ಕುಂದಗೋಳದ ಕಾಂಗ್ರೆಸ್ ನಲ್ಲಿ ಬಂಡಾಯ ಶಮನ ಯಾವುದೇ ರೀತಿಯಾಗಿ ತಣ್ಣಗಾಗ್ತಾ ಇಲ್ಲ ಅಂಕಿತ. ಓಕೆ, ಧನ್ಯವಾದ ಯಲ್ಲಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.